ನಿರ್ಮಾಣ ಹಂತದ ಖಾಸಗಿ ಅಪಾರ್ಟ್ಮೆಂಟ್ ಒಂದು ಮಾಡಿದ ಎಡವಟ್ಟೇನಿದೆ ಹತ್ತಾರು ಮನೆಗಳ ಮೇಲೆ ಪರಿಣಾಮ ಬೀರಿದೆ ಈಗ ಏನಾಗಿದೆ ಅಲ್ಲಿ ಅಲ್ಲಿ ವಾಸ ಮಾಡ್ತಾ ಜನ ಪಾಪ ದಿನಪೂರ್ತಿ ಕೂಡ ಭಯದಲ್ಲೇ ದಿನವನ್ನ ದೂಡುವಂತಹ ಪರಿಸ್ಥಿತಿ ಎಲ್ಲಿದು ಯಾಕೆ ಹೀಗಾಯ್ತು ಯಾರಿದ್ರು ಕಾರಣ ನೋಡ್ಕೋಬರೋಣ ಅಪಾರ್ಟ್ಮೆಂಟ್ ನಿರ್ಮಾಣದ ವೇಳೆ ಎಡವಟ್ಟು ಮನೆಗಳು ಫುಲ್ ಶೇಕ್ಷೆ ಪ್ರಾಣ ಕಳೆದುಕೊಳ್ಳುವ ಆತಂಕದಲ್ಲಿ ನಿವಾಸಿಗಳು ಬಿರುಕು ಬಿಟ್ಟಿರುವ ಗೋಡೆಗಳು ಕುಸಿದಿರುವ ನೆಲ ಯಾವಾಗ ಏನಾಗುತ್ತೋ ಅನ್ನುವಂತಹ ಭೀತಿಯಲ್ಲಿಯೇ ನಿಂತಿರುವ ಜನ ಇದೆಲ್ಲ ಯಾವುದೋ ಭೂಕಂಪ ಆಗಿರುವ ಪ್ರದೇಶದ ದೃಶ್ಯಗಳಲ್ಲ ಬದಲಿಗೆ ಹೊಸದಾಗಿ ನಿರ್ಮಾಣವಾಗ್ತಾ ಇರುವ ಖಾಸಗಿ ಅಪಾರ್ಟ್ಮೆಂಟ್ ನಿಂದಾಗಿರುವ ಅವಾಂತರ ಪುಲಕೇಶಿ ನಗರ ವ್ಯಾಪ್ತಿಯ ಜೈ ಭಾರತ್ ನಗರದಲ್ಲಿ ನಿರ್ಮಾಣವಾಗ್ತಾ ಇರುವ ಖಾಸಗಿ ಅಪಾರ್ಟ್ಮೆಂಟ್ ನಿರ್ಮಾಣದ ವೇಳೆ ಸರಿಯಾದ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳದೇ ಇರೋದೇ ಈ ಎಲ್ಲ ಅವಾಂತರಕ್ಕೂ ಕಾರಣವಾಗಿರುವುದು ಕಟ್ಟಡ ನಿರ್ಮಾಣಕ್ಕಾಗಿ ನೆಲದಿಂದ ಸುಮಾರು ಮೂವತ್ತು ಅಡಿಯಷ್ಟು ಆಳ ತೆಗೆದಿರುವ ಕಾರಣ ಅಕ್ಕಪಕ್ಕದಲ್ಲಿನ ಮನೆಗಳು ಕುಸಿತಾ ಇದೆ ಈ ಭಾಗದ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಗಂಭೀರವಾಗಿ ಹಾನಿಯಾಗಿದ್ದು ಕೆಲ ನಿವಾಸಿಗಳು ಭಯದಲ್ಲಿಯೇ ಮನೆಯನ್ನು ತೊರೆದಿದ್ದಾರೆ ಸದ್ಯ ಗಮನಿಸ್ಬೋದು ಈ ಭಾಗದಲ್ಲಿ ಒಂದು ದೊಡ್ಡ ಖಾಸಗಿ ಅಪಾರ್ಟ್ಮೆಂಟ್ ಒಂದು ಸಿದ್ಧವಾಗ್ತಾ ಇದೆ ಅದ್ರ ಪಕ್ಕದಲ್ಲಿದ್ದಂತಹ ಕೆಲವೊಂದಷ್ಟು ಜನರ ಮನೆಗಳು ಈಗ ಕುಸಿಯುವುದು ಜೊತೆಗೆ ಒಂದು ಕಡೆಗೆ ಬಾಗುವಂತಕ್ಕೆ ತಲುಪಿರುವಂಥದ್ದು ಕಾರಣ ಈ ಬಿಲ್ಡಿಂಗ್ನ ಕಟ್ತಾ ಇರುವಂತಹ ಕೆಳಭಾಗ ಏನಿದೆ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತಡಿಗೂ ಹೆಚ್ಚು ಆಳವನ್ನ ತೋಡಿ ಬಿಲ್ಡಿಂಗ್ ಅನ್ನು ಕಟ್ತಾ ಇದ್ದಾರೆ ಆದರೆ ರಿಟೈನಿಂಗ್ ವಾಲ್ ಅನ್ನು ನಿರ್ಮಾಣ ಮಾಡಿ ಅಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಟಬೇಕಿತ್ತು ಈ ಭಾಗದ ಮನೆಯ ಒಳಭಾಗದಲ್ಲಿದ್ದೇನೆ ಕಂಪ್ಲೀಟ್ ಆಗಿ ಈ ಕುಸಿಕಾಯಿರುವಂತದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ನೋಡಿ ಎಷ್ಟು ನೀಟಾಗಿ ಗೋಡೆ ಬಿರುಕ್ ಇದು ಇದೊ ಹಳೆ ಕಟ್ಟಡ ಅಥವಾ ಯಾವ್ದೋ ಕಾರಣಕ್ಕೆ ಬಿರುಕ್ ಬಿಟ್ಟಿದೆ ಅನ್ನುವಂಥದ್ದೆಲ್ಲ ಕಂಪ್ಲೀಟ್ ಆಗಿ ಈ ಒಂದು ಎಡವಟ್ಟಿನಿಂದ ಅಂದ್ರೆ ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ ಇದು ಸರಿಯಾಗಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳದೆ ಬಿಲ್ಡಿಂಗ್ ಕಟ್ತಾ ಇರುವಂತಹ ಕಾರಣಕ್ಕಾಗಿ ಬಡವರ ಮನೆಗಳು ಈ ರೀತಿಯಾದಂತಹ ದುಸ್ಥಿತಿಗೆ ತಲುಪುವಂತಹ ಕೆಟ್ಟ ಪರಿಸ್ಥಿತಿ ಬಂದಿದೆ ಇನ್ನು ಈ ಸಂಬಂಧ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಲಾಗಿದೆ ಘಟನೆಯನ್ನು ತಿಳಿದು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಪ್ರಾಣ ಭಯದಲ್ಲಿರುವ ನಿವಾಸಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವ ಬದಲು ಕೇವಲ ರಸ್ತೆಗೆ ಬ್ಯಾರಿಕೇಡನ್ನು ಹಾಕಿ ಕೈ ತೊಳೆದುಕೊಂಡಿದ್ದಾರೆ ಇತ್ತ ನೂರೈವತ್ತಕ್ಕೂ ಹೆಚ್ಚು ಸ್ಥಳೀಯರು ಹಿರಿಯರು ಮತ್ತು ಮಕ್ಕಳ ಜೊತೆಗೆ ಯಾವಾಗ ಏನಾಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ದಿನವನ್ನು ದೂಡುವ ಪರಿಸ್ಥಿತಿ ಎದುರಾಗಿದೆ ಸುಮಾರು ಒಂದು ಹತ್ತು ಮನೆ ಆಗಿದೆ ಸರ್ ಇಲ್ಲಿ ಲೈನ್ ಆಗಿ ಆಗ್ತಾ ಇದೆ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೂ ಅವ್ರು ಕೇರೇ ಮಾಡ್ತಾ ಇಲ್ಲ ಓನರ್ ಎಲ್ಲಿದ್ದಾರೆ ಅಂತನೂ ಗೊತ್ತಿಲ್ಲ ಆಮೇಲೆ ದಿನ ದಿನಕ್ಕೆ ಇಳಿತಾ ಇದೆ ಕುಸಿತಾ ಇದೆ ಮನೆ ಆಮೇಲೆ ಮನೆಗೆ ಬಾಡಿಗೆಗೆ ಬಿಟ್ಟಿದ್ದವ್ರನ್ನ ಖಾಲಿ ಮಾಡ್ಕ ಕಳಿಸ್ಬಿಟ್ಟು ಇವಾಗ ನಮ್ಗೆ ತುಂಬಾ ತೊಂದರೆ ಆಗಿದೆ ಸರ್ ಇದರಿಂದ ಕಾರ್ಪೊರೇಷನ್ ಅವರು ಬರ್ತಾರೆ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಎಲ್ಲ ಆ ಕಡೆ ಈ ಕಡೆ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ತುಂಬಾ ತೊಂದರೆ ಕೊಟ್ಟಿದ್ದಾರೆ ಸರ್ ಅಪಾರ್ಟ್ಮೆಂಟ್ ನ ಮಾಲೀಕರು ಮಾಡಿದ ಎಡವಟ್ಟಿನಿಂದ ನೂರಾರು ಕುಟುಂಬಗಳು ಬೀದಿಗೆ ಬೀಳೋದಲ್ಲದೆ ಪ್ರಾಣವನ್ನು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ತಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ದೊಡ್ಡ ಆಪತ್ತಂತೂ ಕಟ್ಟಿಟ್ಟ ಬುತ್ತಿ ರಾಘವ್ ಮರಿಸುವ ಮೀಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು